Hey guys, welcome to Vedant Patashale. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕವು ಎಲ್ಲ ಪಿಎಸ್ಐ ಆಸ್ಪಿರೆಂಟ್ಸ್ಗೆ ಹಾಗೂ ಅವರ ಮುಂಬರುವಂತಹ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿದೆ. ಈ ಪುಸ್ತಕವನ್ನು ಹಿಂದೆ ಖರೀದಿ ಮಾಡಿ ನಿಮ್ಮ ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಳಿ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ನಾನು ನಿಮಗೆ ಪುಸ್ತಕವನ್ನು ತಲುಪಿಸ್ತೀನಿ. ಇವತ್ತಿನ ಸೆಷನ್ನಲ್ಲಿ ನಾವು ವೊಕ್ಯಾಬ್ಯುಲರಿಗೆ ಸಂಬಂಧಿಸಿದ ಹಾಗೆ ನೋಡ್ತಾ ಹೋಗೋಣ. ಹಿಂದಿನ ಸೆಷನ್ ಅಂದರೆ ನಮ್ಮ ಪಾರ್ಟ್ 11 ಅದರಲ್ಲಿ ನಾನು ಆಯುಷ್ಮಾನ್ ಭಾರತ ಆ ವಿಷಯದಲ್ಲಿ ಬರುವಂಥ ಕೆಲವು ಇಂಪಾರ್ಟೆಂಟ್ ಪದಗಳನ್ನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದ್ದೆ. ಸಪೋಸ್ ನೀವೇನಾದರೂ ವಿಡಿಯೋ ನೋಡಿಲ್ಲ ಅಂತ ಇದ್ದಲ್ಲಿ ಇಲ್ಲಿ ಸ್ವಲ್ಪ ಗಮನ ಕೊಡಿ, ಐ ಅಂತ ಒಂದು ಮೆಸೇಜ್ ಪಾಪಪ್ ಆಗ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಹಿಂದಿನ ನಮ್ಮ ವೊಕ್ಯಾಬ್ಯುಲರಿಯ ವಿಡಿಯೋನ ನೋಡಬಹುದು. ಸಪೋಸ್ ನಮ್ಮ ಯಾವುದೇ ವೊಕ್ಯಾಬ್ಯುಲರಿ ವಿಡಿಯೋನ ನೀವಿನ್ನೂ ನೋಡಿಲ್ಲ ಅಂತಿದ್ದಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ, ಫಸ್ಟಲ್ಲೇ ನಿಮಗೆ ಸಿಗುತ್ತೆ. ಒಟ್ಟು 11 ವಿಡಿಯೋಗಳ ಒಂದು ಪ್ಲೇಲಿಸ್ಟನ್ನು ನಾನು ಅಪ್ಡೇಟ್ ಮಾಡಿದ್ದೀನಿ. ಇವತ್ತಿನ ಸೆಷನಲ್ಲಿ ನಾವು ಇಂಡಿಯನ್ GDP ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಪದಗಳನ್ನು ಕಲ್ತ್ಕೊಳ್ತಾ ಹೋಗೋಣ. ಹಾಗೂ ಇದು ನಮ್ಮ ವೊಕ್ಯಾಬ್ಯುಲರಿಯ 12ನೇ ಸೆಷನ್ ಆಗಿದೆ. ಪದಗಳು ಹೇಗಿದೆ ಅಂತ ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾದಂತಹ ಪದಗಳ ಅರ್ಥ ಏನು, ಇವುಗಳನ್ನು ಏನಂತಾರೆ, ಕನ್ನಡದಲ್ಲಿ ಹೇಗೆ ಬರೆಯೋದು, ಎಲ್ಲವನ್ನು ಕೂಡ ನಾವೀಗ ಕಲ್ತ್ಕೊಳ್ಳೋಣ. ಮೊದಲನೇ ಪದ ಕೊಟ್ಟಿದ್ದಾರೆ ಪೀಕ್. ಪೀಕ್ ಅಂತಂದ್ರೆ ಶಿಖರ ಅಂತ ಹೇಳ್ತೀವಿ. ಪೀಕ್ನ ಇನ್ನೊಂದು ಸಮಾನಾರ್ಥಕ ಪದ ಏನಂತ ಹೇಳಬಹುದು, ಟಾಪ್ ಅಂತ ಹೇಳಬಹುದು, ಅಥವಾ ಹೈಯೆಸ್ಟ್ ಪೊಸಿಷನ್ ಅಂತ ಕೂಡ ಹೇಳಬಹುದು. ಈಗ ಮೌಂಟೇನ್ ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್. ಈ ಮೌಂಟೇನ್ನ ಮೇಲ್ಗಡೆ ಭಾಗ ಏನಿರುತ್ತೆ ಅಂದ್ರೆ ಹೈಯೆಸ್ಟ್ ಫಸ್ಟ್ ಪಾಯಿಂಟ್ ಇದಾಗಿರುತ್ತೆ, ಇಲ್ಲಿಂದ ತುಂಬಾನೇ ಟಾಪ್ ಅಲ್ಲಿರುತ್ತೆ, ಇದನ್ನ ಪೀಕ್ ಅಂತ ಹೇಳೋದು. ಸೊ ಪೀಕ್ ಅನ್ನೋದನ್ನ ಶಿಖರ ಅಂತ ತಗೊಳ್ಬಹುದು. ಮುಂದಿನ ಪದ ಕ್ರೈಸಿಸ್ ಅಂತ ಹೇಳಿದ್ದಾರೆ. ಕ್ರೈಸಿಸ್ ಅಂತಂದ್ರೆ ಕಷ್ಟಕಾಲ ಅಂತ ಹೇಳ್ತೀವಿ, ಅಥವಾ ಸಂಧಿ ಕಾಲ, ಪರ್ವಕಾಲ ಅಂತ ಕೂಡ ಇದನ್ನ ನಾವು ಹೇಳಬಹುದು. ಇನ್ನೊಂದು ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿಂಪಲ್ ಆಗಿ ಅಲ್ಲಿ ಲೈಕ್ ಆರ್ಟಿಕಲ್ಸ್ ಎಲ್ಲ ನೋಡಿರ್ತೀರ, ಬಿಕ್ಕಟ್ಟು. ನಮ್ಮ ಹಿಂದಿನ ವರ್ಷದಲ್ಲಿ COVID-19 ಹಿಟ್ ಆದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ರೀತಿಯಾದಂತಹ ಬಿಕ್ಕಟ್ಟು ಅಥವಾ ಕ್ರೈಸಿಸ್ ಅನ್ನ ಅನುಭವಿಸಿದ್ವಿ. ಸೊ ಹಾಗೆ ಓಕೆನಾ, ಕ್ರೈಸಿಸ್ ಅಂತಂದ್ರೆ ಬಿಕ್ಕಟ್ಟು ಅಂತ ಹೇಳ್ಬಹುದು. ತುಂಬಾನೇ ಡಿಫಿಕಲ್ಟ್ ಆಗಿರುವಂತ ಟೈಮ್ನಲ್ಲಿ ಹೋಗ್ತಾ ಇರ್ತೀವಿ. COVID-19 ಹಿಟ್ ಆದ್ಮೇಲೆ ಎಲ್ಲದಕ್ಕೂ ಕೂಡ ಎಫೆಕ್ಟ್ ಆಯಿತು, ಅದರ ಜೊತೆಯಲ್ಲಿ ಎಲ್ಲಾ ದೇಶಗಳ GDP ಅದರ ಮೇಲೂ ಕೂಡ ಎಫೆಕ್ಟ್ ಅನ್ನೋದು ಆಯಿತು. ಸೊ ಹಾಗೆ ಹೇಳುವಾಗ ಈ ಒಂದು ಪದ ಬಂದಿದೆ, ಬಿಕ್ಕಟ್ಟು ಅಂತ ಹೇಳ್ಬಹುದು ಕ್ರೈಸಿಸ್. ಮುಂದಿನ ಪದ ಹ್ಯಾಂಪರ್ ಅಂತ ಹೇಳಿದ್ದಾರೆ. ಹ್ಯಾಂಪರ್ ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಲೆಟ್ಸ್ ಅಸ್ಯೂಮ್ ದಿಸ್ ಇಸ್ ಅ ರೋಡ್, ಇದು ಒಂದು ರೋಡ್ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಇಲ್ಲಿ ವಿ ಆರ್ ಡ್ರೈವಿಂಗ್, ಇಲ್ಲೇನಾಗ್ತಿದೆ, ಇಲ್ಲೊಂದು ಬ್ಯಾರಿಯರ್ ಇದೆ. ಈ ಒಂದು ಬ್ಯಾರಿಯರ್ನ ಕಾರಣದಿಂದಾಗಿ ನಾವು ಮುಂದಕ್ಕೆ ನಮ್ಮ ದಾರಿಯನ್ನ ಸಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನಾಗ್ತಾ ಇದೆ, ನಾವು ಇಲ್ಲೇ ನಿಂತು ಹೋಗ್ತಾ ಇದ್ದೀವಿ. ಇಲ್ಲಿ ಯಾಕೆ ಈ ಪದ ಬಂದಿದೆ ಅಂತಂದ್ರೆ, ಆಗ್ಲೇ ಹೇಳದ್ನಲ್ಲ COVID-19 ಅಂತ. ಹೀಗೆ COVID-19 2020ಅಲ್ಲಿ ಹಿಟ್ ಆದಾಗ ಏನಾಯ್ತು ಅಂತಂದ್ರೆ, ಯಾವುದೇ ಅಭಿವೃದ್ಧಿ ಆಗೋದಕ್ಕೆ ಅಡ್ಡಿ ಆಗ್ತಾ ಹೋಯ್ತು. ಈ ಅಡ್ಡಿನೇ ಹೋದ ವರ್ಷದಲ್ಲಿ ಆದಂತಹ COVID-19 ಅಂತ ಹೇಳಬಹುದು. ಸೊ ಇದರಿಂದ ಎಲ್ಲಾ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಅನ್ನೋದು ಸ್ಟಾಪ್ ಆಯ್ತು. ಈ ಅಡ್ಡಿ ಅನ್ನೋದು ಏನಿದೆ, ಇದನ್ನ ನಾವು ಹ್ಯಾಂಪರ್ ಅಂತ ಹೇಳ್ತೀವಿ. ಬ್ಯಾರಿಯರ್ ಅಂತ ಕೂಡ ಹೇಳಬಹುದು. ಮತ್ತೊಂದು ಪದ ಹ್ಯಾಂಪರ್ಗೆ ಇಂಗ್ಲಿಷ್ ನಲ್ಲಿ ಬ್ಯಾರಿಯರ್ ಅಂತ ಕೂಡ ಕರಿತೀವಿ. ಇದಕ್ಕೆ ಅರ್ಥ ಆಯ್ತಾ ಹೇಗೆ ಹೇಳ್ದೆ ಅಂತ. ಮುಂದಿನ ಪದ ಕಾಂಪೋಸಿಷನ್. ಕಾಂಪೋಸಿಷನ್ ಅನ್ನೋದನ್ನ ಸಂಯೋಜನೆ ಅಂತ ಹೇಳಬಹುದು. ಒಂದ್ ವೇಳೆ ನಾನೇನಾದ್ರೂ ರಿಗಾರ್ಡಿಂಗ್ ಮ್ಯೂಸಿಕ್ ಮಾತಾಡ್ತಾ ಇದ್ದಿದ್ರೆ ಮ್ಯೂಸಿಕ್ ಕಂಪೋಸಿಷನ್ ಅಂತ ಹೇಳ್ತಿದ್ದೆ, ಆದ್ರೆ ಇಲ್ಲಿ GDP ರಿಲೇಟೆಡ್ ಆಗಿ ಮಾತಾಡ್ತಾ ಇರೋದು. GDP ಆಗ್ಬೇಕು ಅಂತಂದ್ರೆ ಇದಕ್ಕೆ ಅಥವಾ ಇದರ ಕಾನ್ಸ್ಟಿಟ್ಯೂಯೆಂಟ್ಸ್, ಇದಕ್ಕೆ ಏನೇನು ಎಲಿಮೆಂಟ್ಸ್ ಬೇಕಾಗುತ್ತೆ ಅನ್ನುವಂಥ ಒಂದು ಕಾಂಪೋಸಿಷನ್ ಅನ್ನೋದು ಇರುತ್ತೆ. ಸುಮ್ಮನೆ ಯಾರೋ ಒಬ್ಬ ಸಿಟಿಸನ್ ಇನ್ಕಮ್ನ ಮೇಲೆ ನಾವು ಒಂದು ದೇಶದ GDP ಅನ್ನ ನೋಡೋದಿಲ್ಲ.
ಅಲ್ವಾ. ಸೊ ಕಾಂಪೋಸಿಷನ್ ಅಂತಂದ್ರೆ ಮಿಕ್ಸ್ಚರ್ ಆಫ್ ಎಲಿಮೆಂಟ್ಸ್. ಏನೇ ಇರಬಹುದು, ಎಕ್ಸಾಂಪಲ್ ತಗೊಳ್ಳೋಣ, ಏನಾದರೂ ಜ್ಯೂಸ್ ಮಾಡಬೇಕು ಅಂತ ಇದ್ದಲ್ಲಿ ಜ್ಯೂಸಿಗೆ ಏನೇನು ಬೇಕಾಗುತ್ತೆ, ಫ್ರೂಟ್ ಬೇಕಾಗುತ್ತೆ, ಯಾವ ಜ್ಯೂಸ್ ಮಾಡ್ತಾ ಇದ್ದೀವಿ ಆ ಫ್ರೂಟ್, ಅದಾದಮೇಲೆ ಕೆಲವೊಮ್ಮೆ ಕೆಲವರಿಗೆ ಶುಗರ್ನ ನೀಡಿರುತ್ತೆ, ವಾಟರ್ನ ನೀಡಿರುತ್ತೆ, ಕೆಲವೊಮ್ಮೆ ಐಸ್ನ ನೀಡ್ ಕೂಡ ಇರುತ್ತೆ. ಸೊ ಇವುಗಳ ಮಿಶ್ರಣವನ್ನೇ ನಾವೇನಂತ ಕರಿತೀವಿ, ಜ್ಯೂಸ್. ಸೊ ಹಾಗೆ ಹೇಳುವಾಗ ಜಿ ಡಿ ಪಿಯ ಬಗ್ಗೆ ಏನೇನು ಬೇಕಾಗುತ್ತೆ ಒಂದು ಜಿ ಡಿ ಪಿಯಲ್ಲಿ, ಒಂದು ದೇಶದ ಜಿ ಡಿ ಪಿಯಲ್ಲಿ ಅಂತ ಹೇಳುವಾಗ ಈ ಒಂದು ಪದ ಬಂದಿದೆ. ಕಾಂಪೋಸಿಷನ್ ಅಂತಂದ್ರೆ ಸಂಯೋಜನೆ, ಯಾವುದರ ಮಿಕ್ಸ್ಚರ್ ಆಗಿ ಅದು ಹೇಗೆ ಫೈನಲ್ ಔಟ್ಪುಟ್ ಅನ್ನು ಕೊಡುತ್ತೆ ಅಂತ ತಿಳಿಸುವಾಗ ಈ ಒಂದು ಪದ ಬಂದಿದೆ. ಓಕೆ, ನೆಕ್ಸ್ಟ್ ಇದೆ ಎಕ್ಸ್ಪ್ಯಾನ್ಷನ್. ಎಕ್ಸ್ಪ್ಯಾನ್ಷನ್ ಅನ್ನೋದು ಒಂದು ಪ್ರಕ್ರಿಯೆ ಆಗಿರುತ್ತೆ, ಒಂದು ಪ್ರೋಸೆಸ್ ಆಗಿರುತ್ತೆ. ಅದರಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಜಾಸ್ತಿ ಆಗ್ತಾ ಇರುತ್ತೆ, ಹರಡುತ್ತಾ ಇರುತ್ತೆ, ದೊಡ್ಡದಾಗ್ತಾ ಇರುತ್ತೆ. ಆಸ್ ವಿ ಆಲ್ ನೋ, ಈ COVID-19 ನಿಂದ ನಮ್ಮ ಜಿ ಡಿ ಪಿ ಕೆಳಗಡೆ ಬಿತ್ತು ಅಂಡ್ ಅದು ಹಾಗೆ ಬೀಳ್ತಾನೆ ಹೋಯಿತು ಅಲ್ವಾ. ಸೊ ಹಾಗೆ ಹೇಳುವಾಗ ಬಂದಿರೋದು ಈ ಎಕ್ಸ್ಪ್ಯಾನ್ಷನ್ ಅನ್ನೋದನ್ನ ನಾವು ವಿಸ್ತರಣೆ ಅಂತ ತಗೊಳ್ಬಹುದು. ವಿತರಣೆ ಅಂತಂದ್ರೆ ಡಿಸ್ಟ್ರಿಬ್ಯೂಟ್. ಯಾರು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ರ ನಿಮಗೆ ಹೇಳ್ತಾ ಇದ್ದೀನಿ, ವಿಸ್ತರಣೆ ಅಂದ್ರೆ ಎಕ್ಸ್ಪ್ಯಾನ್ಷನ್, ವಿತರಣೆ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಸೊ ಡಿಫ್ರೆನ್ಸ್ ಇದೆ, ಹುಷಾರು, ನೀವು ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಬೇಡಿ, ಗಮನ ಇಟ್ಟು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಕೊಟ್ಟಿದ್ದಾರೆ ಇನ್ಕ್ಲೂಸಿವ್. ಒಂದು ಪದ ಕೇಳಿರ್ತೀರಾ, ಇನ್ಕ್ಲೂಡ್ ಅಂತ ಅಲ್ವಾ. ಇನ್ಕ್ಲೂಸಿವ್ ಇನ್ಕ್ಲೂಡ್ ಒಂದೇ, ಹಾಗಂದ್ರೆ ಏನನ್ನಾದ್ರೂ ಇನ್ವಾಲ್ವ್ ಮಾಡ್ಕೊಂಡಿರೋದು ಅಥವಾ ತನ್ನ ಜೊತೆಲಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರೋದು ಅಂತ ಹೇಳಬಹುದು. ಇನ್ಕ್ಲೂಸಿವ್ ಅಥವಾ ಇನ್ಕ್ಲೂಡ್ ಈ ಪದ ಲೈಕ್ ಎರಡರಲ್ಲಿ ಯಾವುದಾದ್ರೂ ಕೊಟ್ಟರು ನೀವು ತಗೊಳ್ಬೇಕಾಗಿರೋದು ಒಳಗೊಂಡಂತೆ. ನೆಕ್ಸ್ಟ್ ಅದಾದ್ಮೇಲೆ ಪ್ರಿವೆಲೆನ್ಸ್ ಅಂತ ಹೇಳಿದ್ದಾರೆ. ಎನಿಥಿಂಗ್ ವಿಚ್ ಇಸ್ ಬಿಕಮಿಂಗ್ ವೆರಿ ಕಾಮನ್, ಏನಾದರೂ ಒಂದು ತುಂಬ ಕಾಮನ್ ಆಗಿಬಿಡೋದು. ಈಗ ಎಕ್ಸಾಂಪಲ್ ತಗೊಳ್ಳೋಣ, ಮಾಸ್ಕ್. ಮಾಸ್ಕ್ ಹಾಕೋದು ಈಗ ಆಲ್ಮೋಸ್ಟ್ ಕಾಮನ್ ಆಗಿಬಿಟ್ಟಿದೆ, ಹಾಕೊಂಡೇ ನಾವು ಹೊರಗಡೆ ಬರೋದು ಅಲ್ವಾ. ಯಾಕೆ, ನಮಗೆ ಗೊತ್ತಾಗಲ್ಲ ವೈರಸ್ ಯಾವಾಗ ಹೇಗೆ ಎಲ್ಲಿ ಹರಡುತ್ತೆ ಅಂತ. ಹೊಸದಾಗಿ ಒಮಿಕ್ರಾನ್ ಅಂತೇನೋ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಇನ್ನ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಅದು ಹೇಗೆ ಕೊರೋನಾ ವೈರಸ್ ತರನ ಅಥವಾ ಅದಕ್ಕಿಂತಲೂ ಅಪಾಯಕಾರಿನ ಅಥವಾ ಅದರಿಂದ ಏನು ಡೇಂಜರ್ ಆಗಲ್ವಾ ಅಂತ. ಸೊ ಈ ರೀತಿಯಾದಂತಹ ವಾತಾವರಣದಲ್ಲಿ ನಮ್ಗೆ ತುಂಬಾ ಕಾಮನ್ ಆಗಿರೋದು ಏನು, ಮಾಸ್ಕ್ ಅಂತ ಹೇಳ್ತೀವಿ. ಸೊ ಪ್ರಿವೆಲೆನ್ಸ್ ಅಂತಂದ್ರೆ ವಾಡಿಕೆ ಅಂತ ತಗೊಳ್ಬಹುದು. ಓಕೆ, ಒಂದರ್ಥ. ಇನ್ನೊಂದು ಪ್ರಿವೆಲೆನ್ಸ್ ಅನ್ನೋದಿದೆ, ಅದನ್ನ ನಾವು ಹರಡುವಿಕೆ ಅಂತ ಹೇಳ್ತೀವಿ. ಹೋದ ವರ್ಷ ಆ ವೈರಸ್ ಬಂದಾಗ ಏನಾಯ್ತು, ಅತಿ ತೀವ್ರವಾಗಿ ಹರಡ್ತಾ ಹೋಯ್ತು. ಸಮುದಾಯಗಳಲ್ಲಿ ಹರಡಬಾರ್ದು ಅಂತ ಅನ್ಕೊಂಡಿದ್ರು, ಅದಕ್ಕೆ ಮೆಷರ್ಸ್ ಕೂಡ ತಗೊಂಡ್ರು. ಬಟ್ ಯಾವ ಮೆಷರ್ ತಗೊಂಡ್ರು ಕೂಡ COVID-19 ಆ ಎಲ್ಲಾ ಮೆಷರ್ಸ್ನು ಹೊಡೆದು ಹಾಕಿ ಹರಡ್ಬಿಡ್ತು. ಸೊ ಹೀಗೆ ಪ್ರಿವೆಲೆನ್ಸ್ ಅನ್ನೋದನ್ನ ಒಂದು ವಾಡಿಕೆ ಅಂತ ಹೇಳಬಹುದು, ಮತ್ತೊಮ್ಮೆ ಪ್ರಿವೆಲೆನ್ಸ್ ಅನ್ನೋದನ್ನ ಹರಡುವಿಕೆ ಅಂತ ಕೂಡ ಹೇಳಬಹುದು. ನೋಡ್ಕೊಳ್ಳಿ ನಿಮ್ಮ ಪರೀಕ್ಷೆಯಲ್ಲಿ ಹೇಗೆ ಆ ಪದಕ್ಕೆ ಸಂಬಂಧಿಸಿದ ಹಾಗೆ ಹಿಂದೆ ಮುಂದೆ ಪದಗಳನ್ನು ಕೊಟ್ಟಿರ್ತಾರೆ, ಅದರ ಬೇಸಿಸ್ನ ಮೇಲೆ ವಾಡಿಕೆ ಅಥವಾ ಹರಡುವಿಕೆ ಅನ್ನೋದನ್ನ ನೋಡಿಕೊಂಡು ತಗೊಳ್ಳಿ. ನಾನು ಎರಡೂ ಅರ್ಥವನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಈಸ್ ಡೆಮೋಗ್ರಾಫಿಕ್ ಅಂತ ಹೇಳಿದ್ದಾರೆ. ಡೆಮೋಗ್ರಾಫಿಕ್ ಅಂತಂದ್ರೆ ಇದು ಪಾಪ್ಯುಲೇಷನ್, ಜನಸಂಖ್ಯೆಗೆ ಸಂಬಂಧಿಸಿದ್ದಾಗಿರುತ್ತೆ. ಸ್ಟ್ರಕ್ಚರ್ ಆಫ್ ಪಾಪ್ಯುಲೇಷನ್ ಅನ್ನ ಎಕ್ಸ್ಪ್ಲೇನ್ ಮಾಡುವಾಗ ಡೆಮೋಗ್ರಾಫಿಕ್ ಅಂತ ಹೇಳ್ತೀವಿ. ಓಕೆ, ಇದನ್ನ ನಾವು ಹೇಳಬಹುದು ಜನಸಂಖ್ಯಾಶಾಸ್ತ್ರ. ಮುಂದಿನ ಪದ ಪ್ಯಾರಡೈಮ್ ಅಂತ ಕೊಟ್ಟಿದ್ದಾರೆ. ಹೀಗಂದ್ರೆ ಒಂದು ದೃಷ್ಟಿಕೋನ, ಅಂದ್ರೆ ನಾವು ಯಾವ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತೀವಿ, ನಮ್ಮ ಆಲೋಚನೆಗಳು ಹೇಗಿರುತ್ತೆ, ಮೈಂಡಲ್ಲಿ ನಾವು ಏನಿಟ್ಕೊಂಡು ಒಂದು ಸಿಚುಯೇಷನ್ ಅನ್ನ ನೋಡ್ತೀವಿ ಅಂತ. ಇನ್ನೊಂದು ಅರ್ಥ ಇದಕ್ಕೆ ಮಾದರಿ ಅಥವಾ ಎಕ್ಸಾಂಪಲ್ ಅಂತ ಹೇಳಬಹುದು. ಮುಂದಿನ ಪದ ಎಮರ್ಜಿಂಗ್ ಅಂತ ಹೇಳಿದ್ದಾರೆ. ಎಮರ್ಜಿಂಗ್ ಅಂತಂದ್ರೆ ಎಲ್ಲರಿಗೂ ಕೂಡ ತಿಳಿಯುವಂತಹ ರೀತಿಯಲ್ಲಿ ಹೊರಗಡೆಗೆ ಬರುವುದು, ಅದನ್ನ ಹೊರಹೊಮ್ಮು ಅಂತ ಹೇಳ್ತೀವಿ. ಇದು ಪಾಸಿಟಿವ್ ಆಗಿದ್ರೂ ಇರಬಹುದು, ನೆಗೆಟಿವ್ ಆಗಾದ್ರೂ ಇರಬಹುದಾಗಿದೆ. ಸೊ ಇಲ್ಲಿನ ಇಂಡಿಯನ್ ಜಿ ಡಿ ಪಿ ಅಂತ ಮಾತಾಡುವಾಗ ಎಮರ್ಜಿಂಗ್ ಅನ್ನೋದು ಯಾಕೆ ಬಂತು, ಆಸ್ ವಿ ಆಲ್ ನೋ ಪ್ರತಿಯೊಂದು ಟೌನ್ ಅಥವಾ ಪ್ರತಿಯೊಂದು ಸಿಟಿಯಲ್ಲೂ ಕೂಡ ಹೊಸ ಸ್ಟಾರ್ಟ್ಅಪ್ಸ್, ಹೊಸ ಬಿಸ್ನೆಸ್ಗೆ ಎಷ್ಟೊಂದು ಜನ ಪ್ಲಾನ್ ಮಾಡ್ತಾ ಇರ್ತಾರೆ. COVID-19 ಈ ಸ್ಟಾರ್ಟ್ಅಪ್ಸ್ ಎಮರ್ಜಿಂಗ್ ಆಗಬೇಕಾಗಿದ್ದು ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗೆ ಹೇಳುವಾಗ ಬಂದಿರೋದು ಸಿಚುಯೇಷನ್ ನೆಗೆಟಿವ್ ಆಗಿತ್ತು, ಹೊರಹೊಮ್ಮಬೇಕಾಗಿದ್ದಂತಹ ಎಷ್ಟೊಂದು ಸ್ಟಾರ್ಟ್ಅಪ್ಸ್ ಅಥವಾ ಬಿಸ್ನೆಸ್ ಎಲ್ಲವೂ ಕೂಡ ಏನಾಯ್ತು, ಸ್ಟಾಪ್ ಆಯ್ತು. ಸೊ ಹೀಗೆ ಹೇಳುವಾಗ ಬಂದಿದೆ ಈ ಒಂದು ಪದ. ಓಕೆ, ಮುಂದಕ್ಕೆ ಹೋಗೋಣ. ಮುಂದಿನ ಪದ ಇದೆ
ಡಿಪ್ಲೀಷನ್ ಅಂತ ಹೇಳಿದ್ದಾರೆ. ಡಿಪ್ಲೀಷನ್ನ ಇನ್ನೊಂದು ಸಮಾನ ಅರ್ಥಕ ಪದ ರೆಡ್ಯೂಸ್ ಅಂತ ಹೇಳ್ತೀವಿ. ಕ್ವಾಂಟಿಟಿಯಲ್ಲಿ ಏನಾದರೂ ಕಡಿಮೆ ಆಗ್ತಿದೆ ಅಂತಂದರೆ ನಾವು ಅದನ್ನು ಡಿಪ್ಲೀಷನ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅದನ್ನು ಸವಕಳಿ ಅಂತ ಹೇಳಬಹುದು, ಅಥವಾ ಬರಿದಾಗು ಹೀಗೂ ಕೂಡ ಹೇಳ್ತೀವಿ. ಓಕೆ, ಮುಂದಿನ ಪದ ಅಡ್ವರ್ಸ್ ಅಂತ ಹೇಳಿದ್ದಾರೆ. ಅಡ್ವರ್ಸ್ ಅನ್ನೋದನ್ನು ನಾನು ಒಂದು ಎಕ್ಸಾಂಪಲ್ ತಗೊಳ್ತಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಒಂದು ದೇಶ ಅಂತ ಅನ್ಕೊಳ್ಳೋಣ, ಒಂದು ಕಂಟ್ರಿ. ಇದು ಇಲ್ಲೇನು ಪ್ಲಾನ್ಸ್ ಇದೆ, ಅರ್ಬನೈಸೇಷನ್ ಪ್ಲಾನ್ಸ್ ಇದೆ, ಹಾಗೆ ಇಲ್ಲಿ ಮೆಟ್ರೋ ಮಾಡೋಣ ಅಂತ ಕೂಡ ಏನಾಗಿದೆ ಪ್ಲಾನ್ಸ್ ಇದೆ. ಅದಕ್ಕೆ ಸಂಬಂಧಿಸಿದ ಹಾಗಿನ ಫಂಡ್ಸ್ ಕೂಡ ನಮ್ಮ ಹತ್ರ ಇದೆ. ನಾವು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೇನು ಅರ್ಬನೈಸೇಷನ್ ರಿಗಾರ್ಡಿಂಗ್ ಪ್ಲಾನ್ ಮಾಡಬೇಕು, ಮೆಟ್ರೋ ರೋಡ್ ಹೀಗೆಲ್ಲ ಪ್ಲಾನ್ ಮಾಡಬೇಕು ಅಂದಾಗ ನಮಗೆ ಗೊತ್ತಾಗುತ್ತೆ ಸಮ್ ವೈರಸ್ ಈಸ್ ಕಮ್ಮಿಂಗ್ ಅಂಡ್ ಹಿಟಿಂಗ್ ಅಸ್. ಅಸ್ ಅಂದರೆ ಇಡೀ ಪ್ರಪಂಚವನ್ನು ಹಿಟ್ ಮಾಡ್ತಿದೆ, ಅದರ ಜೊತೆಯಲ್ಲಿ ನಮ್ಮ ದೇಶವನ್ನು ಕೂಡ ಅದು ಪ್ರಾಬ್ಲಮ್ ಅಥವಾ ಸಂಕಷ್ಟಕ್ಕೆ ದೂಡ್ತಾ ಇದೆ. ಈಗೇನಾಗ್ತಿದೆ ಅಂತಂದರೆ ನಾವು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಇದಕ್ಕೆಲ್ಲದಕ್ಕೂ ಕೂಡ ಕುತ್ತನ್ನೋದು ಬಂತು. ಇದೇನು ಮಾಡ್ತು, ನಮ್ಮ ಡೆವಲಪ್ಮೆಂಟ್ ಇರಬಹುದು, ನಮ್ಮ ದೇಶದಲ್ಲಿ ಇದಕ್ಕೆ ಅಂತ ಇಟ್ಟಿದ್ದಂಥ ಮೊತ್ತವಿರಬಹುದು, ಎಲ್ಲವೂ ಕೂಡ ಇನ್ನೇನಕ್ಕೂ ಹಾಕಬೇಕಾಗಿ ಬಂದಿದೆ. ಸೊ ನಮ್ಮ ಸಕ್ಸಸ್ಗೆ ಪ್ರಾಬ್ಲಮ್ ಆಯಿತು, ನಮ್ಮ ಡೆವಲಪ್ಮೆಂಟ್ ನಮ್ಮ ಅಭಿವೃದ್ಧಿಗೆ ಪ್ರಾಬ್ಲಮ್ ಆಯಿತು. ಈ ರೀತಿಯಲ್ಲಿ ಅಡ್ವರ್ಸ್ ಎಫೆಕ್ಟನ್ನು ವೈರಸ್ ಇಡೀ ನಮ್ಮ ಪ್ರಪಂಚದ ಮೇಲೆ ಬೀರ್ತಾ ಹೋಯಿತು. ಅಡ್ವರ್ಸ್ ಅನ್ನೋದನ್ನ ಪ್ರತಿಕೂಲ ಅಂತ ಹೇಳಬಹುದು. ಸೊ ಈ ಅಡ್ವರ್ಸ್ ಎಫೆಕ್ಟ್ ಪ್ರತಿಯೊಬ್ಬ ಸಿಟಿಸನ್ನ ಇನ್ಕಮ್ ಮೇಲೂ ಅಫೆಕ್ಟ್ ಮಾಡ್ತು, ಹಾಗೂ ಆ ಇನ್ಕಮ್ ಮೇಲೆ ಮಾಡಿದಂಥ ಅಫೆಕ್ಟ್ ನಮ್ಮ ದೇಶದ GDPಯ ಮೇಲೆ ಬೀಳ್ತಾ ಹೋಯಿತು. ಸೊ ಹೀಗೆ ಹೇಳುವಾಗ ಈ ಒಂದು ಪದ ಬಂದಿದೆ, ಅಡ್ವರ್ಸ್ ಅಂತಂದರೆ ಪ್ರತಿಕೂಲ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ರೀಟ್ರೆಂಚ್ ಅಂತ ಹೇಳಿದ್ದಾರೆ. ರೀಟ್ರೆಂಚ್ ಅಂತಂದರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇದು ಒಂದು ಇಂಡಸ್ಟ್ರಿ ಅಂತ ಅನ್ಕೊಳ್ಳಿ, ಒಂದು ಕಂಪನಿ, ಒಂದು ಸಂಸ್ಥೆ ಅಂತ ಅನ್ಕೊಳ್ಳೋಣ. ಇಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಟಿಲ್ 2019 ಅಥವಾ 2020, ಲೈಕ್ 2019 ಲಾಸ್ಟ್, 2020 ಸ್ಟಾರ್ಟಿಂಗ್ನಲ್ಲಿ ಈ ಇಂಡಸ್ಟ್ರಿ ಏನಿದೆ ಕಾಸ್ಟ್ಸ್ ಅನ್ನ ಕಡಿಮೆ ಮಾಡಿದೆ, ಅದಕ್ಕೆ ಆಗುವಂತಹ ವೆಚ್ಚವನ್ನ ಕಡಿಮೆ ಮಾಡಿದೆ. ಈ ಕಾಸ್ಟಲ್ಲಿ ಅದೇನ್ ಮಾಡುತ್ತೆ ಅವರಿಗೆ ಅಂದರೆ ಅದರ ಎಂಪ್ಲಾಯೀಸ್ಗೆ ಕೊಡೋ ಅಂತಹ ಸ್ಯಾಲರಿಯನ್ನು ಕೂಡ ಇನ್ಕ್ಲೂಡ್ ಮಾಡುತ್ತೆ. ಕಾಸ್ಟ್ ಕಡಿಮೆ ಮಾಡ್ತಿದೆ ಅಂತಂದರೆ ಸ್ಯಾಲ್ರಿ ಕಡಿಮೆ, ಆ ಸ್ಯಾಲ್ರಿ ಕಡಿಮೆ ಎರಡು ರೀತಿಯಲ್ಲಿ ಮಾಡುತ್ತೆ. ಒಂದು ಆ ಎಂಪ್ಲಾಯಿನ ಕೆಲಸದಿಂದನೇ ತೆಗೆದು ಹಾಕೋದು, ಇನ್ನೊಂದು 12,000 ಕೊಡ್ತಾ ಇರೋ ಕಡೆ ಕೇವಲ 8,000 ಕೊಡುವಂಥದ್ದು. ಸೊ ಎರಡು ರೀತಿಯಲ್ಲಿ ಕಾಸ್ಟನ್ನು ಕಡಿಮೆ ಮಾಡಿಕೊಡ್ಬೋದು ಅಲ್ವಾ. ಸೊ ಹೀಗೆ ಕಡಿಮೆ ಅಥವಾ ಕಟ್ ಮಾಡ್ತಾ ಹೋಗುತ್ತೆ, ಅದು ನಾನಾ ರೀತಿಯ ಕಾಸ್ಟ್ಸ್ ಇರ್ಬೋದು. ಹೀಗೆ ಹೇಳುವಾಗ ರಿಟ್ರೆಂಚ್ ಅನ್ನುವಂಥ ಒಂದು ಪದ ಬಂದಿದೆ. ಈ ರಿಟ್ರೆಂಚ್ ಅನ್ನುವಂಥ ಒಂದು ಪದವನ್ನ ನಾವು ಇನ್ನೊಂದು ಲೈಕ್ ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಎಕನಮೈಸ್ ಅಥವಾ ಕಟ್ ಬ್ಯಾಕ್ ರಿಡ್ಯೂಸ್ ಎಕ್ಸ್ಪೆನ್ಸಸ್ ಅಂತ ಕೂಡ ಹೇಳ್ತೀವಿ, ಕಡಿಮೆ ಮಾಡ್ಕೊಳ್ಳೋದು ಅಂತ. ಇದು ನೆಗೆಟಿವ್ ವರ್ಡ್ ಆಗಿದೆ, ಹಿಮ್ಮೆಟ್ಟುವಿಕೆ, ಹಿಂದಿಂದಕ್ಕೆ ಹೋಗ್ತಾ ಇರ್ತೀವಿ. ಯಾಕೆ ವಿ ಕುಡಂಟ್ ಏಬಲ್ ಟು ಮೀಟ್, ನಮ್ಗಿರುವಂತಹ ಎಕ್ಸ್ಪೆನ್ಸಸ್ನ ಮೀಟ್ ಮಾಡೋಕ್ಕಾಗಲ್ಲ. ಮನೆ ವಿಷಯ ಅಂತಲೇ ತಗೊಳ್ಳೋಣ, ಏನೋ ಒಂದು ಮನೆಗೆ ತೊಗೊಂಡು ಬರೋಣ ಅನ್ನುವಂಥ ಪ್ಲಾನ್ ಇರುತ್ತೆ, ಆದರೆ ದುಡ್ಡೆಲ್ಲನೂ ಹಾಸ್ಪಿಟಲ್ಗೆ ಖರ್ಚಾಯಿತು ಅಂತಂದರೆ ನಾವೇನು ಮಾಡ್ತೀವಿ, ತೊಗೊಳ್ಬೇಕು ಅಂದ್ಕೊಂಡಿದ್ದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಥವಾ ಇರುವಂತಹ ದುಡ್ಡನ್ನು ಎತ್ತಿಡ್ತೀವಿ. ಹೀಗೆ ನಮ್ಮ ಕಾಸ್ಟ್ಸನ್ನು ಏನು ಮಾಡ್ತೀವಿ, ಕಡಿಮೆ ಮಾಡ್ತೀವಿ. ಹೀಗೆ ರಿಟ್ರೆಂಚ್ ಅಂದರೆ ಹಿಮ್ಮೆಟ್ಟುವಿಕೆ. ನೆಕ್ಸ್ಟ್ ಈಸ್ ಅ ಕನ್ಸಂಪ್ಷನ್. ಕನ್ಸಂಪ್ಷನ್ ಅನ್ನೋದನ್ನ ಇಂಗ್ಲಿಷ್ನಲ್ಲಿ ಇನ್ನೊಂದು ಹೇಳೋದಾದ್ರೆ ಯೂಸ್ ಅಂತ ಹೇಳಬಹುದು, ಬಳಕೆ ಅಂತ ಹೇಳ್ತೀವಿ. ಏನನ್ನಾದರೂ ಬಳಸೋದನ್ನ ಕನ್ಸಂಪ್ಷನ್ ಅಥವಾ ಯೂಸ್ ಅಂತ ಹೇಳಬಹುದು. ದೆನ್ ಈಸ್ ಎನ್ಶೋರ್. ಎನ್ಶೋರ್ ಅಂತಂದರೆ ಚೆಕ್ ಮಾಡೋದು ಅಥವಾ ಕರೆಕ್ಟಾಗಿ ಇದೆಯಾ ಅಂತ ನೋಡೋದು ಅಂತ ಹೇಳಬಹುದು. ಎನ್ಶೋರ್ ಅನ್ನೋದನ್ನ ಭರವಸೆ ಕೊಡು ಅಂತ ಹೇಳ್ತೀವಿ ಅಥವಾ ಖಚಿತಪಡಿಸು ಅಂತ ಕೂಡ ಹೇಳಬಹುದು. ಇಂಟೆನ್ಸಿವ್ ಅಂತ ಹೇಳಿದ್ದಾರೆ. ಇಂಟೆನ್ಸಿವ್ ಅನ್ನೋದನ್ನ ತೀವ್ರ ಅಂತ ಹೇಳಬಹುದು. ಹೆಚ್ಚಿಗೆ ಕಾನ್ಸಂಟ್ರೇಷನ್ ಅಥವಾ ಗಮನವನ್ನು ಕೊಟ್ಟು ಏನಾದರೂ ಮಾಡ್ತಾ ಇದ್ದೀವಿ ಅಂತಿದ್ದಲ್ಲಿ ಅದನ್ನು ಇಂಟೆನ್ಸಿವ್ ವರ್ಕ್ ಅಂತ ಹೇಳ್ತೀವಿ. ಮುಂದಿನ ಪದ ಸೈಕ್ಲಿಕಲ್ ಅಂತ ಹೇಳಿದ್ದಾರೆ. ಸೈಕ್ಲಿಕಲ್ ಅಂತಂದರೆ ರಿಪೀಟ್ ಆಗುವಂಥದ್ದು ಅಥವಾ ಬಾರಿ ಬಾರಿ ಒಂದು ಕ್ರಿಯೆ ನಡೆಯುವಂಥದ್ದು ಅಂತ ಹೇಳಬಹುದು. ಸೊ ಈಗ ನೋಡಿ, ಕೋವಿಡ್ ಟೆಸ್ಟ್ ಅನ್ನೋದು ಎಲ್ಲೆಡೆ ಕಾಮನ್ ಆಗಿಬಿಟ್ಟಿದೆ. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ನಾವು ಟೆಸ್ಟ್ಗೆ ಹೋಗಲೇಬೇಕು. ಸಪೋಸ್ ನೀವು ಬಾರಿ ಬಾರಿ ಏನಾದರೂ ಹೋಗ್ತಿದ್ರೆ ಹೊರಗಡೆ ಅಂತಿದ್ದಲ್ಲಿ ಈ ಟೆಸ್ಟನ್ನು ಮಾಡಿಸ್ಲೇಬೇಕಾಗತ್ತೆ. ದೇರ್ ಈಸ್ ನೋ ಅದರ್ ಆಪ್ಷನ್. ಯಾಕೆ ಅಂದರೆ ವೈರಸ್ ಯಾವಾಗ ಯಾರಿಗೆ ಎಲ್ಲಿ ಬೇಕಾದರೂ
ಬರಬಹುದಾಗಿದೆ. ಸೊ ಸೈಕ್ಲಿಕಲ್ ಅನ್ನೋದನ್ನ ಆವರ್ತಕ ಅಂತ ಹೇಳ್ತೀವಿ. ಮುಂದಿನ ಪದ ಲಿವರೇಜ್ ಅಂತ ಹೇಳಿದ್ದಾರೆ. ಲಿವರೇಜ್ ಅನ್ನೋದನ್ನ ಗ್ರಿಪ್ ಅಂತ ಕೂಡ ಹೇಳ್ತೀವಿ, ಕೇಳಿರ್ತೀರ ಗ್ರಿಪ್ ಅನ್ನುವಂತಹ ಪದ, ಹೋಲ್ಡ್ ಅನ್ನುವಂಥ ಒಂದು ಪದವನ್ನು ಕೂಡ ಕೇಳಿರ್ತೀರಿ. ಸೊ ಲಿವರೇಜ್ ಅನ್ನೋದನ್ನ ಕನ್ನಡದಲ್ಲಿ ಹತೋಟಿ ಅಂತ ಹೇಳಬಹುದು. ವೈರಸ್ ಅನ್ನೋದು ಏನ್ ಮಾಡ್ತು, ಇಡೀ ಪ್ರಪಂಚವನ್ನ ಹಾಗೂ ಪ್ರಪಂಚದಲ್ಲಿ ಇರುವಂತಹ ದೇಶಗಳ GDPಯನ್ನ ತನ್ನ ಹತೋಟಿಗೆ ತಗೊಳ್ತಾ ಹೋಯ್ತು. ಸೊ ಹೀಗೆ ಬರುವಾಗ ಈ ಒಂದು ವಾಕ್ಯ ಬಂದಿದೆ. ನೆಕ್ಸ್ಟ್ ಈಸ್ ಗ್ಲೋಬಲೈಸೇಷನ್. ಬಹಳಷ್ಟು ಬಾರಿ ಈ ಒಂದು ಪದವನ್ನ ಕೇಳೇ ಇರ್ತೀರ. ಇದನ್ನ ನಾವು ಜಾಗತೀಕರಣ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ನ ಲೆವೆಲ್ ನಲ್ಲಿ ಅಥವಾ ಹೊರದೇಶದವರೆಗೂ ಕೂಡ ನಮ್ಮ ಬಿಸ್ನೆಸ್ ಅಥವಾ ನಮ್ಮ ಸ್ಟಾರ್ಟ್ಅಪ್ಸ್ ನ ತಗೊಂಡು ಹೋಗೋದನ್ನ ಜಾಗತೀಕರಣ ಅಂತ ಹೇಳಬಹುದು. ಇದ್ರ ಬಗ್ಗೆ ಏನ್ ಹೆಚ್ಚಾಗಿ ಹೇಳೋಷ್ಟಿಲ್ಲ, ನಿಮಗೆ ಗೊತ್ತೇ ಇರುತ್ತೆ. ಯಾಕೆ ಇಲ್ಲಿ ಪದ ಬಂತು ಅಂತಂದ್ರೆ, ಆಫ್ಟರ್ ದ ವೈರಸ್ ಹಿಟ್ ಎಲ್ಲವೂ ಕೂಡ ಸ್ತಬ್ಧವಾಗಿ ಹೋಯಿತು. ಸೊ ಆಗ ಜಾಗತೀಕರಣ ಅನ್ನೋದು ಅಷ್ಟಾಗಿ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಬಿಕಾಸ್ ಆಫ್ ನೋ ಮೂಮೆಂಟ್, ಎಲ್ಲೂ ಕೂಡ ಹೋಗದೆ ಇರೋದಕ್ಕೆ ಅಥವಾ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಬಿಸ್ನೆಸ್ ಅನ್ನೋದು ನಡೀತಾ ಇರಲಿಲ್ಲ. ಸೊ ಹಾಗೆ ನೆಗೆಟಿವ್ ಆಗಿ ಹೇಳುವಾಗ ಈ ಒಂದು ಪದ ಬಂದಿದೆ. ನೆಕ್ಸ್ಟ್ ಈಸ್ ಬೂಸ್ಟಿಂಗ್. ಬೂಸ್ಟಿಂಗ್ ಅನ್ನೋದನ್ನ ಜಾಸ್ತಿ ಮಾಡೋದು, ಹೆಚ್ಚು ಮಾಡೋದು ಅಂತ ಹೇಳಬಹುದು, ಅಥವಾ ಮೇಲಕ್ಕೆ ಎತ್ತೋದು ಅಂತ ಹೇಳ್ತೀವಲ್ಲ, ಅಂದ್ರೆ ಅಭಿವೃದ್ಧಿ, ಉದ್ಧಾರ ಆಗೋದು. ಸೊ ಹೀಗೆಲ್ಲ ಬರುತ್ತೆ. ಬೂಸ್ಟಿಂಗ್, ಹೆಚ್ಚಿಸು ಅಂತ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ. ಜಾಸ್ತಿ ಮಾಡೋದು ಅಂತ ಹೇಳ್ತೀವಲ್ಲ ಅದು. ಮುಂದಿನ ಪದ ರಿವೈವಲ್ ಅಂತ ಹೇಳಬಹುದು. ಈ ರಿವೈವಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಲಾಸ್ಟ್ ಇಯರ್ ಎಲ್ಲ ಆ ಒಂದು ಗೇಮ್ ಇತ್ತು, ಪಬ್ಜಿ ಅಂತ. ಬಹುಶಃ ನೀವು ಕೂಡ ಆಡಿರ್ತೀರಾ, ಇಲ್ಲ ಅಂತಂದ್ರೆ ಆಡಿಲ್ಲ ಅಂದ್ರೂ ಇದ್ರ ಬಗ್ಗೆ ಕೇಳಿರ್ತೀರ ಅಲ್ವಾ. ಇದು ಬ್ಯಾನ್ ಆಗಿದೆ ಈಗ ಸದ್ಯಕ್ಕೆ, ಪಬ್ಜಿ ಇಲ್ಲ. ಸಪೋಸ್ ನೀವೇನಾದ್ರೂ ಗೇಮ್ ಅಲ್ಲಿ ಇದ್ದೀರಾ, ನೀವು ನಿಮ್ ಫ್ರೆಂಡ್ಸ್ ಒಂದ್ ಮೂರ್ ಜನ ಇದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ಯು. ನಿಮ್ಗೆ ಆಪೋಸಿಟ್ ಯಾರಿರ್ತಾರೆ ಮೂರ್ ಜನ, ಅದರಲ್ಲಿ ಯಾರೋ ಒಬ್ಬ ಆ ಗೇಮ್ ನಲ್ಲಿ ಶೂಟ್ ಮಾಡ್ತಾನೆ. ಸೊ ಆಗ ಯು ವಿಲ್ ಆಸ್ಕ್ ಯುವರ್ ಫ್ರೆಂಡ್ ಟು ರಿವೈವ್ ಯು, ಅಂದ್ರೆ ಮರುಜೀವನ ಕೊಡು ಅಂತ ನೀವು ಕೇಳ್ತೀರಾ. ರಿವೈವ್ ರಿವೈವ್ ಅಂತ ಅಂದ್ರೆ ನಿಮ್ಗೆ ನಿಮ್ಮ ಫ್ರೆಂಡ್, ಸಪೋಸ್ ಇಫ್ ಹಿ ಹೋಲ್ಡ್ಸ್ ಯು, ನಿಮ್ಮ ಮೇಲೆ ಹಿಂಗೆ ಕೈ ಇಟ್ಟಾಗ ಆ ಗೇಮ್ನಲ್ಲಿ ರಿವೈವ್ ಅಥವಾ ಮರುಜೀವನ ಅನ್ನೋದು ಸಿಗುತ್ತೆ. ನೀವು ವಾಪಸ್ಸು ಗೇಮ್ನ ಆಡಬಹುದು. ಆ ಟೈಮ್ಗೆ ನಿಮ್ಗೇನಾದ್ರೂ ನಿಮ್ಮ ಫ್ರೆಂಡ್ ಬಂದು ನಿಮ್ಮ ಮೇಲೆ ಹಿಂಗೆ ಕೈ ಇಟ್ಟಿಲ್ಲ ಅಂತಂದಾಗ ನಿಮ್ಗೆ ರಿವೈವ್ ಅನ್ನೋದು ಸಿಗೋದಿಲ್ಲ. ಯು ವಿಲ್ ಲೂಸ್ ದ ಗೇಮ್ ಓವರ್ ದೇರ್. ಯಾಕೆ ಇದನ್ನ ಹೇಳ್ದೆ ಅಂತಂದ್ರೆ, ಸೊ ಹಿಂಗೆ ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ನೆನಪಿರುತ್ತೆ. ಸೊ ಹಾಗಾಗಿ ನೆನಪಲ್ಲಿ ಉಳಿಲಿ ಅಂತ ಇದನ್ನ ಹೇಳ್ದೆ. ರಿವೈವ್ ಅಂತಂದ್ರೆ ಮರುಜೀವನ. ಇದಕ್ಕೂ ಇಂಡಿಯನ್ GDPಗೂ ಏನ್ ಸಂಬಂಧ ಹೇಳ್ತೀನಿ, ಬರೆದು ಬಿಡೋಣ ಇದನ್ನ. ಪುನರುಜೀವನ ಅಥವಾ ಮರುಜೀವನ, ಎನಿಥಿಂಗ್ ಇಸ್ ಓಕೆ. GDPಯಲ್ಲಿ ಈ ರಿವೈವಲ್ ಹೇಗೆ ವರ್ಕ್ ಆಯ್ತು, ಒಂದು ಮೆಡಿಸಿನ್ ಅಥವಾ ವ್ಯಾಕ್ಸಿನೇಷನ್ ಇಂದ ಹೆಲ್ಪ್ ಆಯ್ತು. ಎಲ್ಲವೂ ಕೂಡ ಬ್ಯಾಕ್ ಟು ನಾರ್ಮಲ್ ಆಗ್ತಾ ಇದೆ. ನಮ್ಗೆ ರಿವೈವಲ್ ಏನಾಯ್ತು, ನಮ್ಗೆ ಕೊಟ್ಟಂತಹ ಡೋಸ್ ಇರಬಹುದು, ಕೋವ್ಯಾಕ್ಸಿನ್ ಇರಬಹುದು, ಕೋವಿಶೀಲ್ಡ್ ಇರಬಹುದು, ಸ್ಪುಟ್ನಿಕ್ ಇರಬಹುದು, ಇಟ್ ಕುಡ್ ಬಿ ಆಫ್ ಎನಿಥಿಂಗ್. ಇದು ಜನರಿಗೆ ಅಷ್ಟೇ ಅಲ್ಲ, ಪ್ರತಿ ದೇಶದ GDPಗೂ ಕೂಡ ಒಂದು ರಿವೈವಲ್ ನ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಹೋಯ್ತು. ಓಕೆ, ಸೊ ಎರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಒಂದು ಪಬ್ಜಿ ಮತ್ತೊಂದು ಮೆಡಿಸಿನ್ ಅಂತ. ಎರಡರಲ್ಲಿ ಯಾವ್ದಾದ್ರೂ ನೆನ್ಪಿಟ್ಕೊಳ್ಳಿ, ಹೇಳಕ್ಕಾಗಲ್ಲ, ನಿಮ್ಮ ಎಕ್ಸಾಮ್ ಅಲ್ಲಿ ಕೊಟ್ಟರು ಕೊಡಬಹುದು. ಓಕೆ, ದೆನ್ ಈಸ್ ಅಕ್ನಾಲೆಜ್. ಅಕ್ನಾಲೆಜ್ ಅಂತಂದ್ರೆ ಪ್ರಸ್ತುತವಾಗಿ ಏನು ಘಟನೆ ಅಥವಾ ಟ್ರೂತ್ ಇಲ್ಲ ಸಿಚುಯೇಷನ್ ನಡೀತಾ ಇರುತ್ತೆ ಅದನ್ನ ಒಪ್ಕೊಳ್ಳೋ ಅಂತಹ ಒಂದು ಪರಿಸ್ಥಿತಿ, ಅದನ್ನ ನಾವು ಅಂಗೀಕರಿಸು ಅಂತ ಹೇಳಬಹುದು. ಈಗ ಎಲ್ಲ ಕಡೆ ಹೇಳ್ತಾರೆ ಕೋವಿಡ್ ಇಲ್ಲ ಅಂತ, ಬಟ್ ಸ್ಟಿಲ್ ನಾವು ಮಾಸ್ಕ್ ಹಾಕೊಳ್ಳದೆ ಹೊರಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ, ಒಮಿಕ್ರಾನ್ ಅನ್ನೋದು ಬಂದಿದೆ. ಇಲ್ಲ ನಾನು ಹಾಗೆ ಹೊರಗಡೆ ಓಡಾಡ್ತೀನಿ ಅಂತಂದಾಗ ಅದು ತಪ್ಪಾಗುತ್ತೆ. ನಾವು ಪ್ರಸ್ತುತವಾಗಿರುವಂತಹ ನಮ್ಮ ಸುತ್ತಮುತ್ತ ಇರೋ ಸಮಾಜವನ್ನ ನೋಡ್ಬೇಕು, ಹೇಗಿದೆ ಸಿಚುಯೇಷನ್ ಅಂತ ನೋಡಿ ಅದನ್ನ ಅರ್ಥ ಮಾಡಿಕೊಂಡು ಆಸ್ ಪರ್ ಗವರ್ನಮೆಂಟ್ ರೂಲ್ಸ್ ಇರಬಹುದು ಅಥವಾ ಸ್ವಂತವಾಗಿ ನಮಗೂ ಕೂಡ ಇರುತ್ತಲ್ವಾ ಜವಾಬ್ದಾರಿ ಅನ್ನೋದು, ಅದನ್ನ ಹೊರಗಡೆ ಏನಿದೆ ಸಮಾಜ ಅದನ್ನ ನೋಡಿ ಅರ್ಥ ಮಾಡಿಕೊಂಡು ನಾವು ಮಾಸ್ಕ್ ಹಾಕೊಳ್ಳೋದು ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಇವತ್ತಿಗೂ ಕೂಡ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೊರಗಡೆ ಇರುವಂತಹ ಸತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಹೀಗೆ ಬಂದಾಗ ಅಕ್ನಾಲೆಜ್ ಅನ್ನೋದು ಬಂದಿದೆ, ಅಂಗೀಕರಿಸು. ದೆನ್ ಈಸ್ ಎಸ್ಟಿಮೇಟ್. ಎಸ್ಟಿಮೇಟ್ ಅಂತಂದ್ರೆ ಅಂದಾಜು ಅಂತ ಹೇಳಬಹುದು. ಎಸ್ಟಿಮೇಟ್ ನ ಇನ್ನೊಂದು ಪದ ಅಪ್ರಾಕ್ಸಿಮೇಟ್ ಅಂತ ಹೇಳ್ತೀವಿ. ಸೊ ಈ ಎಸ್ಟಿಮೇಟ್ ಯಾಕೆ ಇಲ್ಲಿ ಬಂದಿದೆ, ಅಂದಾಜು ಎಷ್ಟು ಕಡಿಮೆ ಆಗಿದೆ GDP ಅಂತ ಹೇಳುವಾಗ ವಿತ್ ಫಿಗರ್ಸ್ ನಂಬರ್ಸ್ ಅನ್ನ ಕೊಡುವಾಗ ಈ ಒಂದು ಪದ ಬಂದಿತ್ತು. ಎಸ್ಟಿಮೇಟ್ ಅಂತಂದ್ರೆ ಅಂದಾಜು ಅಂತ ಹೇಳಬಹುದು. ದೆನ್ ಈಸ್ ಓರಿಯೆಂಟೆಡ್ ಅಂತ ಹೇಳಿದ್ದಾರೆ. ಓರಿಯೆಂಟೆಡ್ ಅಂತಂದ್ರೆ ಆಧಾರಿತ ಅಂತ ಹೇಳ್ತೀವಿ. ಆನ್ ದ ಬೇಸಿಸ್ ಆಫ್ ಅಂತ ಹೇಳ್ತೀವಿ ನೋಡಿ, ಅದು ಯಾವ ಬೇಸಿಸ್ ನ ಮೇಲೆ GDP ಕಡಿಮೆ ಆಗಿದೆ,
ಯಾಕೆ ಕಡಿಮೆ ಆಗಿದೆ, ರೀಸನ್ಸ್ ಏನು. ಸೊ ಹೀಗೆ ಹೇಳುವಾಗ ಓರಿಯೆಂಟೆಡ್ ಅನ್ನುವಂಥ ಒಂದು ಪದ ಬಂದಿತ್ತು. ನೆಕ್ಸ್ಟ್ ಈಸ್ ಡಿಸಾರ್ಟೆಡ್ ಅಂತ ಹೇಳಬಹುದು. ಡಿಸಾರ್ಟೆಡ್ ಅಂತ ಅಂದರೆ ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಸೊ ದಿಸ್ ವಾಸ್ ಅವರ್ ವರ್ಲ್ಡ್ ಇನ್ 2018, 2018ರಲ್ಲಿ ಇಟ್ ವಾಸ್ ಅ ಹ್ಯಾಪಿ ವರ್ಲ್ಡ್ ಅಲ್ವಾ. ಸೊ ನಮ್ಮ ಪ್ರಪಂಚ ಬಹಳಷ್ಟು ಖುಷಿಯಾಗಿ ಇತ್ತು. ಈ ಒಂದು ಶೇಪ್ನಲ್ಲಿ ಇದ್ದಂಥದ್ದನ್ನ ಏನ್ ಮಾಡ್ತು, ವೈರಸ್ ಅನ್ನೋದು ಈ ಶೇಪಿಂದ ಹೊರಗಡೆ ತಂತು, ಹ್ಯಾಪಿ ಆಗಿದ್ದಂತಹ ಶೇಪ್ ಅನ್ನ ಅದು ಹಾಳು ಮಾಡ್ತು. ಸೊ ದಿಸ್ ಇಸ್ ವಾಟ್ ಡಿಸಾರ್ಟೆಡ್ ಅಂತ ಹೇಳಬಹುದು. ಡಿಸಾರ್ಟ್ ಅಂತಂದ್ರೆ ವಿಕೃತ ಅಂತ ಹೇಳ್ತೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ಎಸ್. ಸೊ ಇದಾಗಿತ್ತು ಇವತ್ತಿನ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಮ ಜೊತೆ ಜಿ ಡಿ ಪಿಗೆ ಸಂಬಂಧಿಸಿದ ಹಾಗಿನ ಕೆಲವು ಪದಗಳ ಡಿಸ್ಕಷನ್ ಅನ್ನ ಮಾಡಿದೆ ವಿತ್ ಸಮ್ ರಿಮೆಂಬರಬಲ್ ಎಕ್ಸಾಂಪಲ್ಸ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ಇದರಲ್ಲಿ ಬಂದಂಥ ಪದಗಳನ್ನು ಬರ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಕಲ್ತ್ಕೊಳ್ಳಿ, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಲ್ಲಿಂಗ್ ವೈಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬಹಳಷ್ಟು ಮಾಡ್ತೀರಾ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯಾರ್ಯಾರಿದ್ದೀರಾ, ಇಂಗ್ಲಿಷ್ ಪದಗಳ ಮೇಲೆ, ಉಚ್ಚಾರಣೆ ಮೇಲೆ, ಪದಗಳಲ್ಲಿ ಬಂದಿರುವಂತಹ ಸ್ಪೆಲ್ಲಿಂಗ್ಸ್ನ ಮೇಲೆ ಗಮನ ಕೊಟ್ಟು ನೀವು ಕಲ್ತ್ಕೊಳ್ಳಿ. ಓಕೆ, ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಾಗಿತ್ತು ಇವತ್ತಿನ ಸೆಷನ್. ಐ ಹೋಪ್ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದ್ದಂತಹ ಈ ಸೆಷನ್ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ನೆನಪಿನಲ್ಲಿ ಉಳಿಯುತ್ತೆ, ಹಾಗೂ ಇವೆಲ್ಲವೂ ಕೂಡ ನಿಮಗೆ ನಿಮ್ಮ ಪರೀಕ್ಷೆಗೆ ಬಹಳ ಉಪಯೋಗವಾಗುತ್ತೆ ಅಂತ ಭಾವಿಸ್ತಾ ಈ ಸೆಷನ್ ಅನ್ನು ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಪುಸ್ತಕ ಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಈಗಲೇ ನೀವು ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಅಡ್ರೆಸ್ ಅನ್ನು ಕಳಿಸ್ಕೊಡಿ, ನಾನು ನಿಮಗೆ ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ತಲುಪಿಸ್ತೀನಿ. ಮುಂದಿನ ಸೆಷನ್ ಅಲ್ಲಿ ನಾನು ನಿಮ್ಮ ಜೊತೆ ಪಿ ಎಸ್ ಐ ಪೇಪರ್ ಒನ್ಗೆ ಸಂಬಂಧಿಸಿದ ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡಬೇಕಾಗುತ್ತೆ ಅಂತ ಇಷ್ಟರಲ್ಲೇ ಡಿಸ್ಕಸ್ ಮಾಡ್ತೀನಿ. ಬಹಳಷ್ಟು ಜನ ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ, ಆ್ಯಂಡ್ ಎಷ್ಟೊಂದು ಜನಕ್ಕೆ ಪ್ರಿಸಿ ಟ್ರಾನ್ಸ್ಲೇಷನ್ ಎಸ್ಸೆ ಮೂರಲ್ಲಿ ಯಾವ್ದು ಫಸ್ಟ್ ಬರಿಬೇಕು, ಹೇಗೆ ನಾವು ಟೈಮ್ ಮ್ಯಾನೇಜ್ ಮಾಡಿ 90 ಮಿನಿಟ್ಸಲ್ಲಿ 4 ಕ್ವೆಶ್ಚನ್ಸ್ನ ಅಟೆಂಡ್ ಮಾಡೋದು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗಿದೆ. ಹೇಗಿದೆಲ್ಲ ಮಾಡಬೇಕು ಅಂತ ನೆಕ್ಸ್ಟ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಡೂ ಕ್ಲಿಕ್ ಆನ್ ದ ಲೈಕ್ ಬಟನ್ ಇಫ್ ಯು ಲೈಕ್ ಟುಡೇಸ್ ವಿಡಿಯೋ. ಆ್ಯಂಡ್ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಗೊತ್ತಿದೆಯಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಈ ರೀತಿಯಾದಂತಹ ಸೆಷನ್ಸನ್ನು ಪ್ರತಿನಿತ್ಯ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ವೆರಿ ಶಾರ್ಟ್ಲಿ ವೊಕ್ಯಾಬ್ಯುಲರಿ ಕ್ಲಾಸಸ್ಸನ್ನು ನಾನು ಫೇಸ್ಬುಕ್ಕಲ್ಲೂ ಕೂಡ ತಗೊಳ್ತೀನಿ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಪೀಪಲ್, ಚೆನ್ನಾಗಿ ಓದ್ಕೊಳ್ಳಿ, ಹ್ಯಾಪಿ ಲರ್ನಿಂಗ್.